ಸರಳತೆ ಬ್ರ್ಯಾಂಡ್ ಇದ್ರು ನಾಗೇಶ್ ಕೆ ನಡುಕ ತಿಪ್ಟೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲ ಸ್ಪರ್ಧೆನ ಕ್ಷೇತ್ರದಲ್ಲಿ ಕಿಂಗ್ ಆಗ್ತಾರ ಅಶಾಂತ್ ಕುಮಾರ್ ತಿಪ್ಟೂರು ಕ್ಷೇತ್ರ ಸರಳ ಸಜ್ಜನಿಕೆ ವ್ಯಕ್ತಿ ನಾಗೇಶ್ ಮಂತ್ರಿ ಆಗೋಳೆ ಅಂತೆಲ್ಲ ಹೇಳ್ತಾರೆ ಟ್ರೈನಲ್ ಓಡಾಡ್ತಾರೆ ಸಿಂಪಲ್ ಅಂತೆಲ್ಲ ಹೇಳ್ತಾರೆ ಆದ್ರೆ ಆ ಸಿಂಪಲ್ ಮನುಷ್ಯ ಆದ್ರೂ ಸಹ ಇವತ್ತು ನಡಕ ಶುರುವಾಗಿದೆ ನಾಗೇಶ್ ಅವರಿಗೆ ಎಡವಟ್ಟ ಆ ಬಿಡುತ್ತೇನು ಅಂತ ಕಾಂಗ್ರೆಸ್ ಹೋಗ್ತಾವೆ ಈ ಕಡೆ ಜೆಡಿಎಸ್ ಇಂದ ಕುಮಾರ್ ಕೂಡ ಒಂದಷ್ಟು ಮತವನ್ನ ಕೀಳ್ತಾ ಇರೋ ಕಾರಣ ಪ್ರಬಲ ಸ್ಪರ್ಧೆಯನ್ನು ಶಾಂತಕುಮಾರ್ ಕೊಡ್ತಾ ಇದ್ದಾರೆ ತ್ರಿಕೋನ ಸ್ಪರ್ಧೆ ಕ್ಷೇತ್ರದಲ್ಲಿದೆ ಬಟ್ ಏನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ನಾಗೇಶ್ ಲಿಂಗಾಯತರ ಪಾರೋಪತಿ ಇರತಕ್ಕಂಥ ತಿಪ್ಟೂರ್ ಅಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದು ಬಟ್ ಯಾಕೋ ಈ ಬಾರಿ ಅದು ಕೂಡ ಸೌಂಡ್ ಆಗ್ತಿರೋಂಗಿದೆ ಲಿಂಗಾಯತ ಸಮುದಾಯ ಸಮುದಾಯ ಒಂದಷ್ಟು ವ್ಯತ್ಯಾಸವನ್ನು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಈ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ ಮುನ್ನೆಲೆಗೆ ಬಂದು ಕೂತಿದೆ ಜೆಡಿಎಸ್ ಕೂಡ ದೊಡ್ಡ ಮಟ್ಟಿಗೆ ಸೌಂಡ್ ಆಗ್ತದೆ ನಾಗೇಶ್ ಮಾಡುವಂತ ಕೆಲವೊಂದು ವೈಯಕ್ತಿಕ ಎಡವಟ್ಟುಗಳು ಕೂಡ ಈ ಗ್ರೌಂಡ್ ಅಲ್ಲಿ ಚರ್ಚೆ ಆಗ್ತದೆ ತಿಪ್ಟೂರಲ್ಲಿ ಈ ಬಾರಿ ಬಿಜೆಪಿಗಿಂತ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಚರ್ಚೆ ದಟ್ಟವಾಗಿದೆ ಇಲ್ಲಿ ಬಿಜೆಪಿಗೆ ಅವಕಾಶ ಇಲ್ಲ ಅನ್ನೋ ಮಾತಿದೆ ಡೋಂಟ್ ನೋ ನೀವೇನು ಹೇಳ್ತಿರ್ ವೀಕ್ಷಕ್ರೆ ಹೇಳ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಹೇಳ್ತಾರೆ ಕಾಮೆಂಟ್ ಮಾಡಿ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ಎಂಎಲ್ ಆಗೋದಕ್ಕೆ ವಿಧಾನಸೌಧ ಮೆಟ್ಲತ್ತಿ ನಿಮ್ಮ ಕ್ಷೇತ್ರ ಮತ್ತೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರ ಅಂತ ಕೆಪಾಸಿಟಿ ಇರ್ತಕ್ಕಂಥ ನಾಯಕ ಯಾರು ನಿಮ್ಮ ಕೈ ಸಿಗ್ತಾರಾ ನಿಮ್ಮ ಕ್ಷೇತ್ರದಲ್ಲಿ ಆ ವ್ಯಕ್ತಿತ್ವ ಇರತಕ್ಕಂಥ ನಾಯಕ ಯಾರನ್ನ ನೋಡಿ ವೋಟನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಮಿಸ್ ಮಾಡಿದೆ ವೋಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ